ನಿರಂತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ। ಕಳೆದ 25 ವರ್ಷಗಳಿಂದ ಯಶಸ್ವಿಯಾಗಿ ಮುನ್ನಡೆದಿದ್ದ 10 ಕೋಟಿ ರೂಪಾಯಿ ವಹಿವಾಟು ಹೊಂದಿದ್ದ ಸಾಂಸ್ಕೃತಿಕ ನಗರಿಯ ಮಹಿಳಾ ಪತ್ತಿನ ಸಹಕಾರ ಸಂಘ ಈಗ ದಿವಾಳಿಯತ್ತ ಸಾಗಿದೆ। ಸಂಘದ ಸದಸ್ಯರಿಗೆ ಬರೋಬ್ಬರಿ 10 ಕೋಟಿ ರೂಪಾಯಿ ಪಂಗನಾಮ ಹಾಕಲಾಗಿದೆ ಎಂಬ ಆರೋಪ ಇದೀಗ ಕೇಳಿಬಂದಿದೆ। ಬೇಕರೆ ನಾನು ಗಂಡನ ಮನೆಯಲ್ಲಿ ನಮ್ಮ ಮಾವ ಅತ್ತೆ ಕೊಟ್ಟಿರೋದಿದೆ, ನಾನು ತವರ ಮನೆಯಲ್ಲಿ ಕೊಟ್ಟಿರೋದಿದೆ। ಒಂದಿಷ್ಟ ನಾವು ಇದ್ವಿ, ಅದಕ್ಕೆ ಏನೇನು ಬೇಕೋ ದಾಖಲಾತಿಗಳು ಇಟ್ಟಿದ್ದೀನಿ। ಒಡವೆ ಇಟ್ಟಿರೋ ರಿಸಿಪ್ಟ್ ಬ್ಯಾಂಕ್ ಅಲ್ಲಿ ಕೊಟ್ಟು ಬರ್ದು ಕೊಟ್ಟಿರೋ ಒಂದು ಕಾರ್ಡು ನಾವು ಬ್ಯಾಂಕ್ ಅಲ್ಲಿ ಇಟ್ಟಿದ್ವಿ ಗೋಲ್ಡ್ನ ಲಿಸ್ಟ್ ನೋಡಿ ತಗೊಂಬರ್ತೀನಿ ಅಂತ ಮಾದೇವಿ ಅವರು ಖುದ್ದಾಗಿ ಇಸ್ಕೊಂಡು ಹೋಗಿದ್ದಾರೆ। ಅವ್ರ ಜೊತೆಗೆ ಖಜಾಂಚಿ ದಯಮಣಿನೂ ಇಸ್ತ್ರನೇ ಇದೆ ಸರ್। ನಾನು ದುಡ್ಡು ಇಸ್ಕೊಂಡು ನಾನು ರಿಸಿಪ್ಟ್ ಇಸ್ಕೊಂಡು ಗೋಲ್ಡ್ ಹೆಸರು ನೋಡಿ ತರಿಸಿ ನಿಮಗೆ ಇರೋ ಎರಡು ಹೆಣ್ಮಕ್ಕಳು ನಿನ್ನ ಬಾಳ ಬದುಕಬೇಕು ಅಂದ್ರೆ ನಾನು ಕಂಟೆಕ್ ಬರಬೇಡ ಅಂತ ಜೀವ ಬದುಕಿ ಹಾಕಿದ್ದಾಳೆ ಈ ಕಾರ್ಯದರ್ಶಿ ಮಾದೇವಿ। ಅದಕ್ಕೆ ಇವರೆಲ್ಲ ಸಪೋರ್ಟಿಂಗು ಎಲ್ಲರೂ ಡೈರೆಕ್ಟರ್ಗಳು ಅವರು ದುಡ್ಡು ಎಲ್ಲರಿಗೂ ಇದೆ ಸರ್ ಇದರಲ್ಲಿ ಇನ್ವಾಲ್ವ್ಮೆಂಟ್। ಇದಕ್ಕೆ ಕರೆಕ್ಟಾಗಿ ಸೂಟ್ ಆಗಿರೋಂಥ ವ್ಯಕ್ತಿಯನ್ನ ಇನ್ವೆಸ್ಟಿಗೇಷನ್ ಮಾಡಬೇಕು। ಯಾರ್ಯಾರು ಬಡವ್ರು ಬಗ್ಗೆ ಅವ್ರು ಬಾಯಿ ಮಣ್ಣಕ್ಕೊಂಡು ದುಡ್ಡು ಎಷ್ಟು ಇಟ್ಟಿದ್ದಾರೆ ಅವ್ರ ದುಡ್ಡು ಇದಕ್ಕಬೇಕು। ನಾವು ಕಷ್ಟದಲ್ಲಿ 100-200 ಹಾಕಿ ನಾನು ಪೋಸ್ಟ್ ಆಫೀಸ್ RD ಮಾಡಿದ್ದೀನಿ, ಮ್ಯೂಚುವಲ್ ಫಂಡ್ ಮಾಡಿದ್ದೀನಿ, ಗಾರ್ಮೆಂಟ್ಸ್ ಮಾಡಿದ್ದೀನಿ, ಇವಾಗ ನಾನು ಕಷ್ಟಪಡ್ತಾ ಇದ್ದೀನಿ ಸರ್। ನಾನು ಇವಾಗ ಬೋಟಿಗೆ ಇಟ್ಕೊಂಡು ಜೀವನ ಮಾಡ್ತಾ ಇದ್ದೀನಿ, ಮತ್ತು ಸಣ್ಣ ಪುಟ್ಟ ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದೀನಿ, ಸೋಷಿಯಲ್ ವರ್ಕ್ ಮಾಡ್ತಾ ಇದ್ದೀನಿ। ನಮ್ಮಂಥವ್ರಿಗೆ ಈ ಥರ ರಕ್ಷಣೆ ಈಗ ನ್ಯಾಯ ಕೊಡೋರೆ ಈಗ ನೋಡಿ ನಮ್ಮೊಂದು ಒಳ್ಳೆದಾಗುತ್ತೆ ಇಲ್ಲಿ ಅಂತ ಬಂದರೆ ಈ ಥರ ಆಗ್ತಾ ಇದೆ। 6 ತಿಂಗಳಿಂದೆ ಬಂದು ಅಡ್ಡಾಡ್ತಾ ಇದ್ದೀನಿ, ಈ ದಾಖಲಾತಿ ಮೇಲೆ ಮಾಡೋಕ್ಕಾಗಲ್ಲ ಅಂತಂತಲೇ ಕಳಿಸ್ತಿದ್ದೀವಿ। ಹೋಮ್ ಮಿನಿಸ್ಟ್ರಿಗೆ ನಾನು ಹಾಕಿದೆ, ನಾನು ಕೇಸ್ನ ಕಮಿಷನರ್ ಕೊಟ್ಟರೆ ಕಮಿಷನರಿಂದ CCB ಆಫೀಸಿಗೆ ಬಂದು CCB ಆಫೀಸಿಗೆ ಬಂದರೆ ಅವ್ಳು ಯಾರಿಗೂ ಹೆದರಲ್ಲಿಲ್ಲ, ಅವ್ರು ಮತ್ತೆ ಕೇಳ್ತಾರೆ ಕಳಿಸ್ತಾರೆ। CCB ಲೋಕಲ್ ಸ್ಟೇಷನ್ಗೆ ಬಂದರೆ ಇವ್ರು ಇವಾಗ ಮತ್ತೆ ನಾಳೆ ಬರ್ತೀವಿ ಸರಿಯಾದ ದಾಖಲಾತಿಗಳಿಲ್ಲ ಮಾಡೋಕ್ಕೆ ಬರಲ್ಲ ಅಂತ ಕಳಿಸಿದ್ರು। ಆಮೇಲೆ ನಮಗಿಂತ ಏನು ಮಾಡಿದೆ, ಕಂಪ್ಲೇಂಟ್ ಕೊಟ್ಟಿದ್ರು ಸರ್ ಹತ್ರ, ಅವ್ರ ಹತ್ರ ಒಂದು ಕಂಪ್ಲೇಂಟ್ ಮತ್ತೆ ಕೊಟ್ವಿ। ಆಮೇಲೆ DGIGP ಒಂದು ಕಂಪ್ಲೇಂಟ್ ಮಾಡಿದೆ, ಇವ್ರಿಗೊಂದು ಕೊಟ್ವಿ, ಆವತ್ತಿಂದ ಎಫ್ಐಆರ್ ಮಾಡೋಣ ಬನ್ನಿ ಅಂತ ಕರೆದ್ರು। ಸಂಘದ ಅಧ್ಯಕ್ಷೆ ಜಯಲಕ್ಷ್ಮಿ ಮರಿಮಾಚಯ್ಯ, ಕಾರ್ಯದರ್ಶಿ ಜಯಲಕ್ಷ್ಮಿ ಸಹಿತ ಆಡಳಿತ ಮಂಡಳಿ ವಿರುದ್ಧ ಅಕ್ರಮ ಆರೋಪ ಕೇಳಿಬಂದಿದೆ। ಮೈಸೂರಿನ ಕುವೆಂಪು ನಗರದಲ್ಲಿರೋ ಈ ಮಹಿಳಾ ಸಂಘದಲ್ಲಿ ಶಾಂತಿ ವಿ ಅವರಾದಿ ಎಂಬುವರು 2011ರಲ್ಲಿ 780 ಗ್ರಾಂ ಚಿನ್ನವನ್ನು ಅಡಮಾನ ಇಟ್ಟಿದ್ರಂತೆ। ಈ ಪೈಕಿ 344 ಗ್ರಾಂ ಚಿನ್ನವನ್ನು ಸಂಘದ ಕಾರ್ಯದರ್ಶಿ ಮಣಪುರಂನಲ್ಲಿ ಅಡಮಾನ ಮಾಡಿ 8.65 ಲಕ್ಷ ರೂಪಾಯಿ ಸಾಲ ಪಡೆದಿದ್ದಾರಂತೆ। ಆ ಮೂಲಕ ಸಂಘದ ಸದಸ್ಯರಿಗೆ ಬರೋಬ್ಬರಿ 10 ಕೋಟಿ ರೂಪಾಯಿ ಪಂಗನಾಮ ಹಾಕಲಾಗಿದೆ। ಸಂಘದಲ್ಲಿ ಇರಿಸಿದ್ದ FD ಹಾಗೂ ಅಡಮಾನ ಚಿನ್ನ ವಾಪಸ್ ಕೊಡಲಾಗದೆ ಸಂಘ ದಿವಾಳಿಯಾಗಿದೆ ಎನ್ನಲಾಗುತ್ತಿದೆ। ನನ್ನ ಹೆಸರು ಮೀನಾಕ್ಷಿ ಅಂತ, ನಮ್ಮ ತಾಯಿಯವರು ಇಲ್ಲಿ ಮೊದಲನೇ ಮೆಂಬರ್ ಆಗಿದ್ದದು, 40 ವರ್ಷದಿಂದ ಹಿಂದೆನೇ ಆಗಿದ್ದು ಅವರು। ಅವ್ರದ್ದೊಂದು 7 ಲಕ್ಷ ರೂಪಾಯಿಯಷ್ಟು FD ಫ್ರಾಡ್ ಆಗಿದೆ। ಈ ಥರ ಬೇಕಾದಷ್ಟು ಜನದಾಗಿದೆ, ಎಲ್ಲ ಏಜ್ ಆದವ್ರದೇ, ಎಲ್ಲ ಸೀನಿಯರ್ ಸಿಟಿಸನ್ಸ್ದೇ ಅವಳು ಎಲ್ಲನೂ ತಿಂದಿರೋದು। ಸುಮಾರು 10 ಕೋಟಿಯಷ್ಟು ದುಡ್ಡು ಹಗರಣ ಮಾಡಿದ್ದಾಳೆ। ಮತ್ತು ನಂದು ಗೋಲ್ಡ್ ಲೋನ್ ಪ್ಲೆಡ್ಜ್ ಮಾಡಿದ್ವಾಗ ಒಂದು 50 ಗ್ರಾಮ್ ಅಷ್ಟನ್ನ ಅವಳು ತಾನೇ ಮಿಸ್ಯೂಸ್ ಮಾಡಿಕೊಂಡು ನಾನು ಯಾವಾಗ ಗಲಾಟೆ ಮಾಡಿದಾಗ ಹೊಸದಾಗಿ ಮಾಡಿಸಿ ತಂದು ಕೊಟ್ಟಳು ಅವಳು, ನನ್ನೊಬ್ಳಿಗೆ ಮಾಡಿಸ್ಕೊಟ್ಟಿರೋದು। ಈ ಥರ ಸುಮಾರು ಜನ ಗೋಲ್ಡ್ ಕೇಸ್ ಆಗಿರೋರ್ಗೆ ಯಾರಿಗೂ ಅವಳು ಇದುವರೆಗೂ ಮಾಡಿಸ್ಕೊಟ್ಟಿಲ್ಲ। ನಾವು ತುಂಬ ಹಠ ಮಾಡಿ ಕೂತಿದ್ದಕ್ಕೆ 2 ದಿವಸ ಅಲ್ಲೇ ಸೊಸೈಟಿನಲ್ಲೇ ಕೂತಿದ್ದಕ್ಕೆ ಅವಳು ನನಗೆ ಮಾಡಿಸ್ಕೊಟ್ಲು ಹೊಸದಾಗಿ। ಮತ್ತು ಈಗೇನು ಅಂತಂದರೆ ನಾನು ಹೇಳೋದು, ಯಾವುದೇ ಜನಗಳನ್ನು ಈ ಥರ ಸಂಘಗಳಲ್ಲಿ ಇನ್ವೆಸ್ಟ್ ಮಾಡಬೇಡಿ ಅಂತ ಜನಗಳನ್ನು ಕೇಳ್ಕೊತಾ ಇದ್ದೀನಿ। ಈ ಥರ ಸಂಘಗಳೆಲ್ಲ ಮುಚ್ಚೋಗ್ಬೇಕು, 1% ಆಸೆಗೋಸ್ಕರ ತಮ್ಮ ದುಡ್ಡೆಲ್ಲ ಕಳ್ಕೊಬೇಕಾಗತ್ತೆ। ಸೆಕ್ರೆಟ್ರಿ ಒಬ್ಬಳೇ ತಿನ್ನಕ್ಕೆ ಸಾಧ್ಯ ಇಲ್ಲ, ಡೈರೆಕ್ಟರ್ಗಳೆಲ್ಲ ಸೇರಿ ಮಾಡಿರೋದು ಇದು ಕೆಲಸ। 10 ಕೋಟಿ ರೂಪಾಯಿ ವಹಿವಾಟು ಹೊಂದಿದ್ದ ಸಂಘ ಬೇಕಾಬಿಟ್ಟಿ ಸಾಲ ಕೊಟ್ಟು ಸಾಲ ವಸೂಲಾಗದೆ ದಿವಾಳಿಯತ್ತ ಸಾಗಿದೆ। ಸಂಘದಲ್ಲಿ ನಡೆದಿರೋ ಅಕ್ರಮ ಕುರಿತು ಕಳೆದ 6 ತಿಂಗಳಿಂದ ಅಶೋಕಪುರಂ ಪೊಲೀಸ್ ಠಾಣೆಯಲ್ಲಿ 50ಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿದೆ। 3ರ ವಿರುದ್ಧವೂ ಕ್ರಿಮಿನಲ್ ಕೇಸ್ ದಾಖಲಾಗಿದೆ। ಪ್ರಭಾವಿ ಮಹಿಳೆಯರಿದ್ದರೂ ಹತೋಟಿ ಕಳೆದುಕೊಂಡ ಸಂಘ ಬಾಗಿಲು ಹಾಕಿ ಅಧ್ಯಕ್ಷೆ, ಕಾರ್ಯದರ್ಶಿ, ಆಡಳಿತ ಮಂಡಳಿಯ ನಿರ್ದೇಶಕರು ತಲೆಮರೆಸಿಕೊಂಡಿದ್ದಾರೆ। ಇನ್ನು ಠಾಣೆಗೆ ಭೇಟಿ ನೀಡಿ ದೂರುದಾರರ ಅಹವಾಲು ಆಲಿಸಿದ DCP ಪ್ರಕಾಶ್ ಕೂಡ ನ್ಯಾಯ ಒದಗಿಸುವಂತೆ ಭರವಸೆ ನೀಡಿದ್ದಾರೆ। ಕೆಲವರಿಗೆ ಚೆಕ್ಗಳು ಕೊಟ್ಟಿದ್ದಾರೆ, ಚೆಕ್ ಬೌನ್ಸ್ ಆಗ್ಬಿಟ್ಟಿದೆ ನಮ್ದು।
ಕಾಲ ಮುಚ್ಕೊಂಡೆ ನನ್ನ ಹೆಸರು ಲಕ್ಷ್ಮೀದೇವಮ್ಮ ನಮ್ಮ ಯಜಮಾನರು ಇದರಲ್ಲಿ ದುಡ್ಡು ಇಟ್ಬಿಟ್ಟು ಹೋಗಿದ್ದಾರೆ ಅವರಿಗೆ ಈ ತರ ಮೋಸ ಆಗಿದೆ ಅನ್ನೋ ಅಂತ ಗೊತ್ತಾಗಿದ್ದ ದಿವಸನೇ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡ್ಬಿಟ್ರು ಅದರಲ್ಲೇ ನಾವು ಜೀವನ ಮಾಡ್ತಾ ಇದ್ವಿ ದಯವಿಟ್ಟು ಯಾರು ಇದನ್ನ ನ್ಯೂಸ್ ಕೇಳ್ತೀರಾ ಅದನ್ನು ನಮಗೆ ಖಂಡಿತ ಕೊಡಿಸ್ಕೊಡಿ ಮನೆಯಲ್ಲಿ ನಾವು ತುಂಬಿದ ಕುಟುಂಬ ಅದರಲ್ಲೇ ಮಾಡ್ತಾ ಇದ್ದಿದ್ದು ಜೀವನ ನಾವು ಎಲ್ಲ ಇವಾಗ ಕೆಲಸ ಇಲ್ಲದೇ ನನ್ನ ಮಕ್ಕಳೆಲ್ಲ ಮನೆಯಲ್ಲಿದ್ದಾರೆ ಅವ್ರಿಗೆ ಅನ್ನ ಹಾಕಕ್ಕೆ ಯಾರೂ ಇಲ್ಲ ದಯವಿಟ್ಟು ಯಾರು ನೋಡ್ತೀರಾ ಯಾರು ಕೇಳಿಸ್ಕೊತೀರಾ ಇದು ದಯವಿಟ್ಟು ನಮಗೆ ಕರುಣೆಯಿಂದ ಮಾಡಿಸ್ಕೊಡಿ ನಾನು ನೊಂದಿದ್ದೀನಿ ತುಂಬ ದಿವಸದಿಂದ ಬಂದು ಎಲ್ಲರನ್ನು ಬೇಡ್ಕೊಂಡಿದ್ದೀನಿ ಅವ್ರ ಮುಂದೆ ಬೆಳಗ್ಗೆ ಬಂದು ರಾತ್ರಿ 8 ಗಂಟೆವರೆಗೂ ಬ್ಯಾಂಕಲ್ಲಿ ಕೂತ್ಕೊಂಡು ಹೋಗ್ತಾ ಇದ್ದೆ ನಾನು ಯಾರು ಏನು ಕೇಳಲ್ಲ ನೀವು ಯಾರನ್ನು ಕೇಳ್ಬಿಟ್ಟು ಇಟ್ಟಿದ್ದೀರಾ ಈ ದುಡ್ಡು ಅಂತ ಕೇಳಿದ್ರು ಅಲ್ಲಿ ಬಂದವರೆಲ್ಲ ಬಡ್ಡಿಗೋಸ್ಕರ ಬಂದಿದ್ದೀರಾ ನೀವು ಇದೆಲ್ಲ ಬ್ಯಾಂಕ್ ಅಂದಮೇಲೆ ನಾವು ಇಡಲೇಬೇಕಲ್ವ ದುಡ್ಡು ನಾವು ಇಟ್ಟಿದ್ದಕ್ಕೆ ಈ ಮಾತೆಲ್ಲ ಕೇಳಿಸ್ಕೊಂಡು ಪೊಲೀಸ್ ಸ್ಟೇಷನ್ ನೋಡಿದ್ರೆ ನಮ್ಗೆ ಅವಮಾನ ಅಂದ್ಕೊಂಡಿದ್ದವರು ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತಿಸ್ಬಿಟ್ರು ಕೋರ್ಟ್ ಮೆಟ್ಲು ಹತ್ತಿಸ್ತಾವ್ರೆ ಇನ್ನೂ ಏನೇನು ಮಾಡ್ತಾರೆ ಅಂತ ಗೊತ್ತಿಲ್ಲ ನಮಗೆ ದಯವಿಟ್ಟು ಈ ದುಡ್ಡನ್ನು ನಮಗೆ ಕೊಡಿಸ್ಕೊಡಿ ನಮ್ಮದು 35,000 ಇದೆ 35,000 ಇದೆ ಒಂದು ಮಕ್ಕಳು ಜಮೀನಲ್ಲಿ ಕೆಲಸ ಮಾಡ್ತಾಯಿದ್ರು ನಮ್ಮ ಮನೆಯವರು ರಿಟೈರ್ಡ್ ಆಗಿತ್ತು 20 ವರ್ಷದಿಂದ ಇದರಲ್ಲಿ ವ್ಯವಹಾರ ಮಾಡ್ತಾಯಿದ್ರು ದಯವಿಟ್ಟು ಆ ದುಡ್ಡು ಜಮೀನಲ್ಲೆಲ್ಲ ಸಂಪಾದನೆ ಮಾಡಿದೆ 1% ಜಾಸ್ತಿ ಸಿಕ್ಕುತ್ತೆ ಅಂತ ಇದರಲ್ಲಿ ತಂದಿಟ್ಟಿದ್ರು ನನ್ನ ಮಕ್ಕಳಿಗೂ ಅನ್ಯಾಯ ಆಗಿದೆ ನಮಗೂ ಅನ್ಯಾಯ ಆಗಿದೆ ಮೈಮುಟ್ರಿ ಅಂತ ಗವರ್ಮೆಂಟ್ ಹಾಕಿದ್ರು ನಾಲ್ಕು ಗಂಟೆಗೆ ಫೋನ್ ಮಾಡಿದ್ರು ಹೋದಾರು.